ವಿದ್ಯಾರ್ಥಿಗಳೇ ಇವತ್ತಿನ ಈ ಗಣಿತ ಅವಧಿಯಲ್ಲಿ ನಾವು ಪರೀಕ್ಷಾ ಮಂಡಳಿಯಿಂದ ಬಿಡುಗಡೆಯಾದಂಥ ಎಸ್ ಎಸ್ ಎಲ್ ಸಿ ಮಾದರಿ ಪ್ರಶ್ನೆ ಪತ್ರಿಕೆ ಎರಡು ಇದಕ್ಕೆ ಸಂಬಂಧಿಸಿದಂತೆ ಉತ್ತರಗಳನ್ನು ಹೇಗೆ ಪ್ರಶ್ನೆಗಳನ್ನು ಹೇಗೆ ಬಿಡಿಸುವುದು ಎಂಬುದನ್ನು ನಾವು ತಿಳ್ಕೊಳ್ಳುವ ಇವತ್ತಿನ ಅವಧಿಯಲ್ಲಿ ಕೂಡ ನಾವು ಎರಡು ಪ್ರಶ್ನೆಗಳನ್ನು ಬಿಡಿಸುವ ಮೊದಲನೇದು ಸೈನ್ ತೀಟ ಸಮ ಐದನೇ ಮೂರು ಆದಾಗ ಒಂದು ಮೈನಸ್ ಕ್ವಾಸ್ಕ್ವರ್ ತೀಟದ ಎಷ್ಟು ಒಂದು ಮೈನಸ್ ಕ್ವಾ ಸ್ಕ್ವಾರ್ ತೀಟ ನಿತ್ಯ ಸಮೀಕರಣ ಗೊತ್ತಿರಬೇಕಾಗ್ತದೆ ನೀವು ಸೈನ್ಸ್ ಕ್ವೇರ್ ತೀಟ ಪ್ಲಸ್ ಕ್ವಾ ಸ್ಕ್ವೇರ್ ತೀಟ ಸಮ ಒಂದು ಅಂತ ನೀವು ತಿಳ್ಕೊಂಡಿದ್ದೀರಿ ಹಾಗಾದರೆ ಸೈನ್ಸ್ ಸ್ಕ್ವೇರ್ ತೀಟ ಸಮ ಈ ಕ್ವಾ ಸ್ಕ್ವರ್ ತೀಟವನ್ನು ಆಚೆ ತಗೊಂಡೋದಾಗ ಒಂದು ಮೈನಸ್ ಕ್ವಾ ಸ್ಕ್ವಾರ್ ತೀಟ ಹಾಗಾದರೆ ಒಂದು ಮೈನಸ್ ಕ್ವಾ ಸ್ಕ್ವಾರ್ ತೀಟವನ್ನು ನಾವು ಸೈನ್ಸ್ ಸ್ಕ್ವಾರ್ ತೀಟ ಅಂತ ಬರಿಬೋದು ಸೈನ್ಸ್ಕ್ವರ್ ತೀಟ ಸೈನ್ ತೀಟ ಕೊಟ್ಟಿದ್ದಾರೆ ಸೈನ್ ತೀಟ ಐದನೇ ಮೂರು ಹಾಗಾದರೆ ಸೈನ್ಸ್ ಸ್ಕ್ವೇರ್ ತೀಟ ಏನು ಅದನ್ನು ವರ್ಗಗೊಳಿಸಿ ಐದನೇ ಮೂರರ ವರ್ಗ ಅಂದರೆ ಒಂಬತ್ತು ಬಾಗಿಸು ಇಪ್ಪತ್ತೈದು ಈ ಆಪ್ಷನ್ ಸರಿ ಒಂಬತ್ತು ಬಾಗಿಸು ಇಪ್ಪತ್ತೈದು ಹಾಗೆ ಸೈನ್ ಆಲ್ಫಾ ಪ್ಲಸ್ ಬೀಟ ಸಮ ಒಂದು ಕಾಸ್ ಆಲ್ಫಾ ಮೈನಸ್ ಬೀಟ ಸಮ ಒಂದು ಆಮೇಲೆ ಮತ್ತು ಆಲ್ಫಾ ಬೀಟಾಗಳು ತೊಂಬತ್ತಕ್ಕಿಂತ ಚಿಕ್ಕದು ಪ್ರತಿಯೊಂದರ ಬೆಲೆ ಆಲ್ಫಾದ ಬೆಲೆ ತೊಂಬತ್ತಕ್ಕಿಂತ ಚಿಕ್ಕದು ಬೀಟಾದ ಬೆಲೆ ತೊಂಬತ್ತಕ್ಕಿಂತ ಚಿಕ್ಕದು ಮತ್ತು ಆಲ್ಫಾ ಮತ್ತು ಬೀಟಾಗಳ ಬೆಲೆಗಳು ಕ್ರಮವಾಗಿ ಏನಾಗಿರುತ್ತವೆ ಈಗ ಸೈನ್ ಆಲ್ಫಾ ಪ್ಲಸ್ ಬೀಟ ನಮಗೆ ಸೈನ್ ಆಲ್ಫಾ ಪ್ಲಸ್ ಬೀಟಾ ಸಮ ಒಂದು ಅಂತ ಕೊಡ ಸೈನ್ ಎಷ್ಟು ಸಮ ಎಷ್ಟು ಡಿಗ್ರಿ ಸಮ ಒಂದು ಗೊತ್ತಿದೆ ನಮಗೆ ಸೈನ್ ತೊಂಬತ್ತು ಡಿಗ್ರಿ ಸಮ ಒಂದು ಅದೇ ರೀತಿಯಾಗಿ ಕಾಸ್ ಆಲ್ಫಾ ಮೈನಸ್ ಬೀಟಾ ಸಮ ಒಂದು ಕಾಸ್ ಎಷ್ಟು ಡಿಗ್ರಿ ಸಮ ಒಂದು ಕ್ವಾಸ್ ಸೊನ್ನೆ ಡಿಗ್ರಿ ಸಮ ಒಂದು ಹಾಗಾದರೆ ನಾವು ಯಾವ ತೀರ್ಮಾನಕ್ಕೆ ಬರ್ಬೋದು ಆಲ್ಫಾ ಪ್ಲಸ್ ಬೀಟಾ ಅಂದರೆ ತೊಂಬತ್ತು ಡಿಗ್ರಿ ಆಲ್ಫಾ ಮೈನಸ್ ಬೀಟಾ ಅಂದರೆ ಆಲ್ಫಾ ಮೈನಸ್ ಬೀಟಾ ಅಂದರೆ ಸೊನ್ನೆ ಡಿಗ್ರಿ ಅಲ್ವಾ ಸೊನ್ನೆ ಡಿಗ್ರಿ ಹಾಗಾದರೆ ನಾವು ಇದು ಇದು ಹೊಡೆದೋಯ್ತು ಎರಡು ಆಲ್ಫ ಸಮ ತೊಂಬತ್ತು ಆಲ್ಫ ಸಮ ತೊಂಬತ್ತು ಬಾಗಿಸ್ ಎರಡು ಅಂದರೆ ನಲವತ್ತ ಐದು ಡಿಗ್ರಿ ಹಾಗಾದರೆ ಇದು ಆಲ್ಫಾ ಮೈನಸ್ ಬೀಟ ಸುಮ್ಮನೆ ಆದರೆ ಆಲ್ಫಾಸ ಬೀಟ ಆಗಿರ್ತದೆ ಆಲ್ಫಾಸಮ ಬೀಟ ಪ್ರತಿಯೊಂದು ನಲವತ್ತ ಐದು ಡಿಗ್ರಿ ಹಾಗಾದರೆ ಆಲ್ಫಾ ಮತ್ತು ಬೀಟ ಬೆಲೆಗಳು ನಲವತ್ತೈದು ಡಿಗ್ರಿ ಮತ್ತು ನಲವತ್ತೈದು ಡಿಗ್ರಿ ಅಂದರೆ ಬೀಟಾವು ಕೂಡ ನಲವತ್ತೈದು ಯಾಕೆ ಆಲ್ಫಾ ಮೈನಸ್ ಬೀಟಾ ಸಮ ಕಾಸು ಸೊನ್ನೆ ಅಲ್ವಾ ಆಲ್ಫಾ ಮೈನಸ್ ಬೀಟ ಅಂದರೆ ಸೊನ್ನೆ ನಲವತ್ತೈದರಿಂದ ನಲವತ್ತೈದು ಕಳೆದ್ರೆ ಸೊನ್ನೆ ಬರೋದು ಅಥವಾ ನಲವತ್ತೈದಕ್ಕೆ ನಲವತ್ತೈದು ಕೂಡಿಸಿದಾಗ ತೊಂಬತ್ತು ಬರೋದು ಸೈನ್ ತೊಂಬತ್ತು ಸಮ ಒಂದು